ترجمة
ಮಾಡ್ಕೋಬೇಕಂತೀನಿ ಅವ್ರ ಅಪ್ಪಗ್ ಸೇರೆ ಕುಡಿಸಿ ಕುಡಿಸಿ ನನ್ನ ಮನೆ ಮಸೂದ್ ಆಗೈತ್ಲಿ ಹುಡುಗಿ ನನ್ನ ಮನೆ ಮಸೂದ್ ಆಗೈತಿ ಕಂಟ ಮಟ ಕೊಡಕ್ ಕಡೆ ಕೊಡಂಗಿಲ್ಲ ಅಂದ್ರಪ್ಪ ಲೇ ಹುಡುಗಿ ಅವ್ರ ಅಪ್ಪ ಕೊಡಾಕ ತುದಿಗಾಲ್ಲೇ ನಿಂತಾನ ಏನ್ ಮಾಡೋದು ಆ ಹುಡುಗಿನ ಒಪ್ಕೊಳ್ಳಾಗ್ಯಾಳ ಕಾಲ್ ಮಿದ್ದ ಒಪ್ಪಸ್ ಬಂಗ ಪಾಕಿನ ಬರ್ತಾಳ ಒಪ್ಪಿಸ್ಬೇಕಂತಿಲ್ಲ ಹುಡುಗಿ ಆದ್ರ ಆ ಹುಡುಗ ಆ ಹುಡುಗಿ ಎಂದ ಅಡ್ಮುಂಡ್ ಕತ್ ಬಿಡ್ತಾನೆ ಅಡ್ಮುಂಡ್ ಕಟ್ಬಿದ್ದಾನ ಗಂಟ ಬಿದ್ದಾನ ಬೇರೆ ನಿಮ್ಮವನು ಕುಂತ ಮಂದೆ ಏನ್ ಮಾತಾಡ್ತಿಲಿ ಬರೇ ಗಂಟ್ ಅಷ್ಟೇ ಬಿದ್ದಾನ ಬ್ಯಾರೆ ಏನು ಮಾಡಿಲ್ಲ ಹುಡುಗಿ ಹುಡುಗಿ ಕುಣಕುಣ ಭಾಗ್ಯ ಅಲ್ಲಿ ಹುಡುಗಿ ಕುಂಕುಮ ಭಾಗ್ಯ ಅಲ್ರಿ ಯಾವ್ದಾರ ಭಾಗ್ಯ ಯಾಕೆ ಆಗುವಂತಕ್ಕ ಮತ್ತೆ ಬೇರೆ ಬಹಳ ಆಗೈತಿ ಪಿಕ್ಚರ್ ಟೈಮ್ ಆಗೈತಿ ನಾನು ಕಡೆಗೆ ರೋಕಿಲ್ಲ ನಮ್ಮನ ಒಪ್ಪ ನೋಡಿದ್ರ ಮನೆಗಿಲ್ಲ ಹೆಂಗಿದ್ರ ಈ ಖಾಲಿ ಡಬ್ಬಿ ಹತ್ರಕ್ಕ ರೊಕ್ಕ ಇಸ್ಕೊಂಡು ಜಾಗ ಖಾಲಿ ಮಾಡಿದ್ರೆ ಏನು ವಿಚಾರ ಮಾಡಾಕತ್ತೀರಿ ಮೇಡಮ್ ಏನು ಇಲ್ಲ ಪಿಕ್ಚರ್ ಟೈಮ್ ಆಗೈತಿ ಅಂತ ರೊಕ್ಕ ಇಲ್ಲ 50 ರೂಪಾಯಿ ಕೊಡು ನಾನು ಕೊಡ್ತೀನಿ ಇತ್ತಿರ್ಲೇ ಬಲಿ ಇದ್ಬೇಕ ನೂರು ಕೂಡ 100 ಕೊಡ್ತೀನಿ ಆದ್ರೆ ಕಂಡೀಷನ್ ಐತೆ ನೋಡು ಏನದು ಈ ಬೌದ್ಧರ ಕೈ ಹಿಡ್ಕೊಂಡ ಒಂದ ಗಿಚ್ಚಿ ಇಲ್ಲಿ ಒಗಿಬೇಕು ನೋಡ ಹೌದು ಮಗನ ಚಿಕ್ಕದ ಚಾನ್ಸ್ ಅಂತ ಸಿಕ್ಕೊಂಡ್ ಬಿಡು ನಾನು ಏನಾರ ಯಾಕ ಅವತ್ತ ಆರು ಹೋದ್ರ ಆಯ್ತು
ನಾನೇ ಸರ್. ಯಾಕೆ ಯಾಕೆ ಸಾಹೇಬ್ರಿ?
ನನ್ನ ತಮ್ಮ ಏನು ತಪ್ಪು ಮಾಡಿದಾನೆ ಸಾಹೇಬ್ರಿ? ಏನು ತಪ್ಪು ಮಾಡಿದಾನೆ? ಆ ಪ್ರತಾಪ್ ಆಳದಂಗನನ್ನು ನಿಮ್ಮ ತಮ್ಮ ಕೊಲೆ ಮಾಡಿದ್ದಾನೆ. ಇಲ್ಲ ಸರ್, ಇಲ್ಲ, ಕೊಲೆ ನಾನು ಮಾಡಿಲ್ಲ ಸರ್, ನಾ ಕೊಲೆ ಮಾಡಿಲ್ಲ ಸರ್, ಮಾಡಿಲ್ಲ. ಈ ಕೆಲಸ ನೀ ಮಾಡಿದ್ರೆ ನಿಮ್ಮ ಅಪ್ಪ ಮಾಡಿದಾನೆ ಅಂತ ತಿಳ್ಕೊಡಿ ಸಾಹೇಬ್ರಿ. ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನೋಡಿ, ನೀವು ಯಾವ ಮನೆಗೆ ಹೋಗೋದನ್ ಬಿಟ್ಟು ಕನ್ಫ್ಯೂಸ್ ಆಗಿ ನಮ್ಮ ಮನೆಗೆ ಬಂದಿದ್ದೀರಾ, ಸ್ವಲ್ಪ ತಿಳಿದು ಮಾತನಾಡಿ. ಹೌದು ಸಾಹೇಬ್ರಿ, ನನ್ನ ತಮ್ಮ ಒಂದು ಇರುವೆ ಕೂಡ ಸಹ ಕೊಲ್ಲುವುದಿಲ್ಲ. ಅಂತದ್ರಲ್ಲಿ ನೀವು ನಿಮ್ಮ ತಮ್ಮನನ್ನ ಕೇಳು. ಇಲ್ಲಣ್ಣ, ಇಲ್ಲ, ಆ ಕೊಲೆಯನ್ನು ನಾ ಮಾಡಿಲ್ಲಣ್ಣ, ಮಾಡಿಲ್ಲ. ನಿನ್ನ ಪಾದ ಹಾಗಾದರೆ ಕಣ್ಣಲ್ಲಿ ಕಲ್ಲು ಬಂಡೆ ಅಂದ್ರೆ ನನ್ನ ಹೃದಯ ಒಡೆಯುತ್ತಪ್ಪ, ಒಡೆದು ಹೋಯಿತು. ಈ ಭಾವಚಿತ್ರ ನೋಡಿದರೆ ಈ ನಿಷ್ಪಕ್ಷ ಹೇಳೋದು ನಿಜವಾಗುತ್ತದೆ ಅರ್ಜುನ, ನಿಜವಾಗುತ್ತದೆ. ಸತ್ಯವಪ್ಪ ಅಣ್ಣ, ನಿನಗೂ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲವೇ? ನಾ ಕೊಲೆ ಮಾಡಿಲ್ಲಣ್ಣ, ಮಾಡಿಲ್ಲ. ನೀನೇ ಕೈ ಮಾಡಲೇನ್ ಹೊಡೆಯಣ್ಣ, ಹೊಡೆಸಿ ಹೊಡೆ. ನಿನ್ನ ಮನಸ್ಸು ಪೂರ್ತಿ ಶಾಂತಿ ಆಗುವವರೆಗೂ ಹೊಡೆ. ಆದರೆ ಒಂದು ಮಾತು ಅಂತ ನಿಜ ಅಣ್ಣ, ಅಣ್ಣಾತಿಯರ ನಿಮ್ಮ ಘನತೆ ಗೌರವಕ್ಕೆ ಈ ಕುಂದುಕರುವಂತ ಕೆಲಸ ಈ ನಿನ್ನ ತಮ್ಮ ಮಾಡಿಲ್ಲಣ್ಣ, ಮಾಡಿಲ್ಲ. ಸಾಕಟುಕ ಮತ್ತೊಮ್ಮೆ ಹುಟ್ಟದರು, ಮತ್ತೊಮ್ಮೆ ಅನ್ನದರೂ ನಿನ್ನ ಕುರಿಗಡುಕ ಅಂತ. ಅಣ್ಣ, ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿ ಬೆಳೆಸಿ ನನ್ನ ಕಣ್ಣಲ್ಲಿ ಮುಳ್ಳು ಚುಚ್ಚುವ ಕೆಲಸ ಮಾಡಿದೆಯಪ್ಪ, ನೀನು ಕೆಲಸ ಮಾಡಿ. ನೀನು ನನ್ನ ತಮ್ಮನನ್ನು ಹೇಳಿಕೊಳ್ಳಲು ನಾಚಿಕೆ ಹೇಳ್ತೀರಪ್ಪ ನನ್ನ ಜನ್ಮಕ್ಕೆ. ಹಾಗೆಲ್ಲ ನುಡಿಯದಿರಣ್ಣ, ಹಾಗೆಲ್ಲ ನುಡಿಯದಿರು. ಈ ನಿನ್ನ ಮುಖಕ್ಕೆ ಮಸುವಂತ ಮಸಿ ಬಿಡುವಂತ ಕೆಲಸ ಈ ನಿನ್ನ ತಮ್ಮ ಮಾಡಿಲ್ಲಣ್ಣ, ಮಾಡಿಲ್ಲ. ಬಾಯಿ ಮುಚ್ಚು. ಇನ್ನೊಂದು ಸಾರಿ ಕರೆಯದಿರು ಅಣ್ಣ ಎಂದು. ಅಣ್ಣ, ನೀನು ಹೊಡೆಯದೆ ಅಷ್ಟೇ ಯಾಕೆ? ನೀ ನಿನ್ನ ತಮ್ಮನ್ನು ಕೊಂದು ಹಾಕಿದ್ರು ನನಗೆ ಸಂತೋಷವಿದೆ. ಆದ್ರೆ ಒಂದು ಮಾತು ಅಂತ ನಿಜ ಅಣ್ಣ, ನಿಜ. ಅಣ್ಣ ದೇವರಂತ ನನ್ನ ಅಣ್ಣಾತ್ಗೆಯರಿಗೆ ಗಣತೆ ಗೌರವಕ್ಕೆ ಕುಂದು ಕೆರಿಸುತ್ತಿರುವಂತ ಕೆಲಸ ಈ ನಿನ್ನ ತಮ್ಮ ಮಾಡಿಲ್ಲಣ್ಣ, ಮಾಡಿಲ್ಲ. ನನ್ನನ್ನು ನಂಬಣ್ಣ, ನನ್ನನ್ನು ನಂಬ. ಕೈಯಲ್ಲಿ ಕನ್ನಡಿ ಇರುವಾಗ ಗೆರೆ ನೋಡಿಕೆ ಮತ್ತೆ ಹುಚ್ಚಪ್ಪ. ದಯವಿಟ್ಟು ಇಂಥ ಕೆಲಸ ನನ್ನ ಮೈದಾನ ಮಾಡೋನಲ್ಲ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ದಯವಿಟ್ಟು ನನ್ನ ಮೈದಾನ ಬಿಟ್ಟು ಬಿಡಿ. ಅವರ ಶಿರ ಸಿಕ್ಕ ಸಿಕ್ಕಂತೆ ಕಡಿದು ಅವರ ರುಂಡವನ್ನು ನನ್ನ ಅತ್ತೆಯ ಪಾದದಲ್ಲಿ ಇಡ್ತಿದ್ದೆ. ಆದರೆ ನೀನು ಇನ್ಸ್ಪೆಕ್ಟರ್ ಅಂತ ಮಾತ್ರಕ್ಕೆ ನನ್ನ ಸುಮ್ಮನೆ ಬಿಟ್ಟಿದ್ದೇನೆ. ನನ್ನನ್ನು ಕೊಲೆ ಮಾಡಿ ಕಾನೂನು ಕೈಗೆತ್ತಿಕೊಂಡು ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗೆ ವಿರುದ್ಧ ಮಾತನಾಡಿವ ನಾಲಕ್. ಏ ಇನ್ಸ್ಪೆಕ್ಟರ್, ನೀನು ನಿಜವಾಗ್ಲೂ ಗಣಸೆ ಆಗಿದ್ರೆ ಈ ಅರ್ಜುನ ಕೈಯಲ್ಲಿದ್ದ ಬೇಡಿಯನ್ನು ಬಿಚ್ಚಿ ನಿನ್ನ ಮನೆ ನಿನ್ನ ಮೈ ಮೇಲಿರೋ ಯುನಿಫಾರ್ಮ್ ಕಳೆದು ಬಾರದೇ ಗಂಡಸನಾಗಿ ಮುಂದಕ್ಕೆ ಅದನ್ನೆಲ್ಲ ನೀ ತಿಳಿಯೋದಕ್ಕೆ ಅದನ್ನೆಲ್ಲ ಬಿಟ್ಟು ಕೈಲಾಗದ ನನ್ನ ಸತ್ತ ಹೇಳಿ ಪೊಲೀಸ್ ಆಫೀಸರ್. ಒಂದು
ನನ್ನ ಒಡ ಹುಟ್ಟಿದ ತಮ್ಮನಾದರೂ ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡೆ. ಆದರೆ ನನ್ನ ಕಣ್ಣಲ್ಲಿ ನೀರು ಬರುವಂತ ಕೆಲಸ ಮಾಡಿದೆಯಪ್ಪ. ಯಾರು ದುಷ್ಟರು ನಿನ್ನ ಮನೆಗೆ ಬೆಂಕಿ ಹಚ್ಚಿದಾಗ ನಿನ್ನ ತಂದೆ ತಾಯಿಗಿಂತ ನೀನು ಸತ್ತು ಹೋಗಿದ್ದರೆ ನಿನ್ನ ಮನೆಯ ಕೆಲಸ ನಿನ್ನ ಮನೆಯ ಕೆಲಸ ಹಾಳಾಗಿ ದುಡಿತಿದ್ದ. ಈ ಹೇಮಂತ ನಿನ್ನ ತಂದು ಸಾಕುತ್ತಿರ್ಲಿಲ್ಲಪ್ಪ, ಸಾಕುತ್ತಿರ್ಲಿಲ್ಲ. ನಿಮ್ಮ ತಂದೆಯಾದ ಧನ್ರಾಜ್ ಹಾಗೂ ನಿಮ್ಮ ತಾಯಿ ಮಲಾಬಾಯ ಮುಟ್ಟಿಸಲು ನಿನ್ನ ತಾಯಿಯ ತಂದೆ ತಾಯಿಯನ್ನು ಮುಟ್ಟಿಸಲು ಆ ದೇವರು ನನ್ನ ಉಡಿಯಲ್ಲಿ ಹಾಕಿದನಪ್ಪ, ಉಡಿಯಲ್ಲಿ ಹಾಕಿದನು. ನಿನ್ನನ್ನು ತಂದು ಸಾಕಿ ನಿನ್ನನ್ನು ತಂದು ಸಾಕಿದಕ್ಕೆ ನಿನ್ನ ಸಾಕು ಅಣ್ಣನಿಗೆ ನೀನು ಕೊಟ್ಟ ಬಹುಮಾನ ಇದೇನಪ್ಪ? ಸ್ವಾಮಿ ಆಗಿದಿಲ್ಲ ಆಗಲಿ, ಆದ್ರೆ ಈ ನನ್ನ ಮೈದಾನ ತಪ್ಪು ಕೆಲಸ ಮಾಡೋಣಲ್ಲ. ಆದ್ರೆ ಇದರಿಂದ ಏನು ಮೋಸದ ಕೈವಾಡವಿದೆ ಅದನ್ನೆಲ್ಲ ತಿಳಿಯೋಣತಿ. ಮೊದಲು ಸಮಾಧಾನ ಮಾಡಿಕೊಂಡು ಬನ್ನಿ. ಹೇಗೆ ಬದುಕಲಿ ಮಜುಳ ನಾನು? ಮಂಜುಳ ಹೇಗೆ ಬದುಕಲಿ? ನನ್ನ ಬಲಿಗೆಯೇ ಹೋದ ಮೇಲೆ ಹೇಗೆ ಬದುಕಲಿ? ಹೇಗೆ ಬದುಕಲಿ? ನಡೆ ಮಂಜುಳ, ಹೋಗನೆ ಬಾರೆ ಮಂಜುಳ. ಶಬರಿ ಬರುವಂತ 16 ವರ್ಷ ಕಟ್ಪಡ್ತ ತಿಂದು ಶಿಕ್ಷಾಪತಿ ತಪಾಸು ಮಾಡಿ ನಮ್ಮೂರ್ನ ತುರ್ಯಾಚರ ಶಿಷ್ಯನಾಗಿ ಮಹಾ ಲೇಡಿ ಸ್ವಾಮಿಗಳು. ನಿಮ್ಮ ನನ್ನ ಭಾಗ್ಯ ಸಲಿ ತಂದೆ. ನನಗ ಹಸಿಮನೆ 10 ಯೋಗ ಯಾವಾಗಿದೆ ತಂದೆ? ಇಕಡೆ ಬಾಲ. ಅಲ್ಲಿ ಮಣ್ಣೆ ಗುಳುಗಳು ನಿನ್ನೆ ಗುಳುಗಳು ಇವತ್ತು ಇಲ್ಲೇ ಗುಳುಗಳು ನಿಂದ್ರ ನಂದ ಗುಳುಗಳು. ಈಗ ಬಿಡ್ತೀವಿ ನೋಡು ಶಿವಣ್ಣ ಪ್ರೇಮ ಬಾಣವನ್ನು ನೋಡು ಶಿಂಗಾರಿ. ಆ ಶಿವಣ್ಣ ಸಿದ್ಧನ ಮದುವೆ ಆದರೆ 3 ತಿಂಗಳಲ್ಲಿ ದುರ್ಮರಣ ಆಗುತ್ತಾನೆ. ಆ ಶಿವಣ್ಣ ಮದುವೆ ಆದರೆ ಶಿವಣ್ಣ ಮದುವೆ ಆದರೆ ಬಹಳ ಬಂಗಾರ ಆಗುತ್ತೆ. ಅರಿ ಹೇಳಿದ ಮಾತು ನೂರಕ್ಕೆ 100 ಸತ್ಯದೇ ಸ್ವಾಮಿ. ನಾನು ಹಾಲಿಗೆ ಅಲ್ಲ ಮೊಸರಿಗೆ ಹೊಂಟ್ರ ಸಾಕ. ಕಟ್ಟಿ ಮೇಲೆ ಕುಂತ ಹುಡುಗರು ಬೆನ್ನು ಹತ್ತವ, ಸೈಕಲ್ ತಗೊಂಡ ಬೆನ್ನು ಹತ್ತವ. ಹಿಂಗಾಗಿ ನಂಗೆ ಸಾಕ್ಸಕ್ಕೆ ಹೋಗೈತೆ ನೋಡ್ರಿ ಅಂತೀನಿ. ಅದರೊಳಗೆ ಇಬ್ಬರು ಅಂತೂ
ಸಿವ್ಯಾ ಸಿದ್ಯಾ ಇಬ್ರು ಗಂಡಿದ್ದಾರ ಇಬ್ರೊಳಗ ನನ್ ಯಾರು ಮದುವೆ ಆದ್ರೆ ನನ್ ಬಹಳ ಬಂಗಾರ ಆಗತ್ತೆ ಹೇಳುತ್ತೇನೆ ಕೇಳು ಬಾಲೆ ಹೇಳುತ್ತೇನೆ ಕೇಳು ಆ ಹೂ ಮೂರು ಸಿದ್ಧನ ಮದುವೆ ಆದರೆ ಮೂರು ತಿಂಗಳಲ್ಲಿ ವಿಧೇಯ ಆಗತ್ತೀಯ ಆ ಶಿವನ ಮದುವೆ ಆದರೆ ನಿನ್ನ ಬಾಳು ಬಂಗಾರವಾಗುತ್ತದೆ ನೀನೆ ನಿಮ್ಮ ಗುರುಗಳು ಹೇಳುತ್ತಿದ್ದಾರೆ ಆ ಶಿವ್ಯಾನ್ ಮದುವೆ ಆದ್ರೆ ದುರ್ಮರ್ನ ಆಗುತ್ತ ಸಿದ್ಧನ್ ಮದುವೆ ಆದ್ರೆ ದುರ್ಮರ್ನ ಆಗುತ್ತ ಶಿವ್ಯಾನ ಕೈ ಇದ್ರೆ ಚಂದ ಇರುತ್ತ ಆಯ್ತು ಬರ ಆ ಸಿದ್ಧನ ಕೈ ಬಿಟ್ಟು ಶಿವನನ್ನು ಮದುವೆ ಹಾಕಿನಿ ಇದು ನಿಮ್ಮ ಉಪಕಾರ ನಾನು ಯಾವತ್ತು ಮರೆದಿಲ್ಲ ತಂದೆ ನಾನು ಹೋಗಿ ಬರುತ್ತೇನೆ ಹೋಗಿ ಬಾ ಚಂಡು ಚಮತ್ಕಾರ ಹೆಂಗ್ ಬಿಟ್ಟು ಸಿಂಗಾರಿ ಲೇ ಸಿದ್ದೆ ಮಗನ ಸಿದ್ಧಿಂಗ ನಿನ ಗತಿ ಅದರ ಗತಿ ಕುತ್ತರಿಗೆ ದಿವಂಗತ ನಮಸ್ಕಾರ ಅಲ್ಲ ಮಗನ ಮಿಠಾಯಿ ಡಬ್ಬಿ ಯಾರೋ ಸಾಧುಗಳು ಜಳ್ಕೊಂತ ಅವ್ರ ಡ್ರೆಸ್ ತುಡುಗ ಮಾಡಿ ಈ ಸಿದ್ಧಗ್ ದುರ್ಮರಣ ಆಯ್ತಂತೇಳಿ ಯಾ ಸಿಂಗಾರಿ ತಲೆ ಕೆಡಿಸಿದಲ್ಲಿ ಮಗನ ಈಗ ಬಿಡುತ್ತೆ ನೋಡ ಆ ಸಿಂಗಾರಿಗೆ ನೀನೊಮ್ಮೆ ನನಗೆ ಏನೂ ಆಗ್ಲಾರ್ದಂಗ ಹೇಳಿದಂಗ ಮಾಡ್ಲಿಕ್ಕಂದ್ರ ನನ್ನ ಹೆಸರು ಹೂ ಮಾರು ಒಣಗಿದ ಹೂ ಮಾರು ಸುಡ್ಗಾಡ್ಸಿದ್ದನ ಅಲ್ಲಿ ಮಗನ ಶಿವೆ ನನ್ನ ಮನೆ ಕೆಲಸದ ಆಳು ರಂಗನನ್ನು ನಾನೇ ಕೊಲೆ ಮಾಡಿ ಪೊಲೀಸರಿಗೆ ನಕಲಿ ಫೋಟೋ ತೋರಿಸಿ ಇಲ್ಲ ಸಲ್ಲದ ಆರೋಪವನ್ನು ಅವನ ಮೇಲೆ ನೀಡಿ ಅವನನ್ನು ಇನ್ನು ಜೈಲಿಗೆ ಕಳಿಸಿದ್ದಾಯ್ತು ಹಳ್ಳಿಯಿಂದ ದಿಲ್ಲಿವರೆಗೆ ದಿಲ್ಲಿಯಿಂದ ಹಳ್ಳಿವರೆಗೆ ಈ ಪ್ರತಾಪನನ್ನು ಎದುರು ಹಾಕಿಕೊಂಡವ್ರು ಯಾರು ಉಳಿದಿಲ್ಲ ಈ ಭೂಮಿ ಮೇಲೆ ಅದರಂತೆ ಈ ಪ್ರತಾಪನ ಮುಂದಿನ ಕಾರ್ಯ ಸಾಲದ ನೆಪದಲ್ಲಿ ನಿಮ್ಮೆಲ್ಲ ಸರ್ವಾಸ್ತಿಯನ್ನು ಅನ್ನಸ್ತರಿಗೆ ಬರಿಸಿಕೊಂಡು ಕೊನೆಗೆ ನಿಮ್ಮ ತಮ್ಮ ರಾಜುವಿನಿಂದಲೇ ನಿಮ್ಮ ಅಣ್ಣ ಆಸ್ತಿಗರನ್ನು ಕತ್ತಿಗೆ ಕೈಕೊಟ್ಟು ಹೊರಹಾಕಿ ನಿಮ್ಮ ಸಂಸಾರವನ್ನು ಬೀದಿಗೆ ತಂದು ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ ನಾನು ನಿನ್ನ ಪಾರ್ಟ್ನರ್ ಪ್ರತಾಪ್ ಮಾತಾಡ್ತಾ ಇದ್ದೆ ಅರ್ಜೆಂಟ್ ಆಗಿ ಇಲ್ಲೊಂದಿಗೆ ಮಾತಾಡ್ಬೇಕು ಮನೆಗೆ ಬಾ ಬರ್ಲಿ ಬರ್ಲಿ ಕುಳಿತುಕೊಂಡು ಗುಂಡು ಹಾಕಿ ಹರಟೆ ಹೊಡೆಯಲು ನನಗೆ ಟೈಮ್ ಇಲ್ಲ ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ಬೇಕು ಏನು ವಿಷಯ ಹೇಳೋ ಅಷ್ಟಕ್ಕೆ ಅರ್ಜೆಂಟ್ ಮಾಡ್ತೀಯ ನೋಡು ಕುಳಿತುಕೊಂಡು ಗುಂಡು ಹಾಕೋಣ ಏನಂತೀಯ
ಕುಳಿತು ಕೊಂಡು ಗೊಂಡು ಹಾಕಿ ಅರಟೆ ಹೊಡೆಯಲು ನಾನು ಬಂದಿಲ್ಲ. ಮೊದಲು ಕರೆಸಿದ ಕಾರಣ ಹೇಳು. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೇನೆ, ಅವನು ಸ್ವೀಕಾರ ಮಾಡ್ತಾನೆ. ಕಾರಣ ಕಾರಣ ಇಷ್ಟೇ, ನಾವು ಮಾಡ್ತಾ ಕಳ್ತಾನೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಉದಯಿಸುವ ಸೂರ್ಯ ನೋಡ್ಬಾರ್ದು. ನಾಳೆ ಅನ್ನೋ ಮಾತು ಈ ಕಾರಣನ ಡಿಕ್ಷನರಿಯಲ್ಲಿ ಬಂದಿಲ್ಲ. ಹಿಂದೆ ಮುಳುಗಲಿರುವ ಸೂರ್ಯಾಸ್ತವನ್ನು ನೋಡುವುದಿಲ್ಲ. ಸಿಎಂ ನಿನಗೆ ಸಂಬಂಧಪಟ್ಟಿದ್ದು. ಇದರಿಂದ ನನಗೆ ಸಿಗುವ ಲಾಭ ಓನ್ಲಿ ತೀನ್ ಲಾಭ ನನ್ನಿಂದ ಸಾಧ್ಯವಿಲ್ಲ. ಯಾರು ನೀನು? ತಗಿನ ಡಾಂಬಿಕ ವೇಷಭೂಷಣವನ್ನು ಕವಿತಾ. ಓಹೋ, ಬಡವರನ್ನು ಪೌಲಕ ಸುಳಿದಿರುವ ಕವಿತಾ ನೀನೇ? ಬರೀ ಕವಿತಾ ಅಷ್ಟೇ, ನಿನ್ನ ಪಾಂಡ ಪ್ರತಾಪಿದಾರಲ್ಲ ಅವರ ತಂಗಿ ನಾನು. ನೀನು ಪ್ರತಾಪನ ತಂಗಿಯಾ? ಹೌದು ಕಣ, ಹೌದು ಹೌದು. ಸುಳ್ಳು, ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ಇಲ್ಲ ಕಣ, ನನ್ನ ತಾಯಿ ಹೇಳಿದ ಸತ್ಯ. ಇರಲಿ, ನನ್ನನ್ನು ಕರೆಸಿದ ಕಾರಣ ನೋಡು. ನೀ ನನಗೆ ಸಹಾಯ ಮಾಡ್ಬೇಕು, ಅದಕ್ಕೆ ನಾನು ಏನದು. ಆದ್ರೆ ನೀನು ಸಹಾಯ ಮಾಡ್ತೀಯಾ? ದೊಡ್ಡ ಪುರುಷ ನೀನಿದ್ಯಾ? ಸಾಧ್ಯ ಅಸಾಧ್ಯದ ಬಗ್ಗೆ ಈ ಕರ್ಣನ ಮುಂದೆ ಮಾತನಾಡಬೇಡ. ಅಂದ್ರೆ ಅಂದ್ರೆ ಈ ಜಗದಲ್ಲಿ ನೀನೇನು ಪುಂಡನಿರುವ್ಯಾ? ನಿನಗೆ ಸಂಜೀವಿನಿ ಕಟ್ಟಬೇಕಾದರೂ ಇಡೀ ಕುಪ್ಪದ ಗುಡ್ಡವನ್ನೇ ತಂದು ಕೊಡ್ತೇನೆ. ಇಳಿಯ ಹಾಲು ಬೇಕೆಂದು ಕ್ಷಣದಲ್ಲಿಯೇ ತಂದು ಕೊಡ್ತೇನೆ. ನನ್ನ ಪ್ರಾಣ ಬೇಕಾದರೂ ಕೇಳಿಕೊಳ್ಳ, ಸಂಕೋಚವಿಲ್ಲದೆ ಕೊಟ್ಟು ಕೊಡ್ತೇನೆ. ನೀ ನನಗೆ ಭಾಷೆ ಕೊಟ್ಟರೆ ಮಾತ್ರ. ಆಯ್ತು, ನನ್ನ ತಂದೆ ಶ್ರೀ ಮಾರುತೇಶ್ವರನ ಸಾಕ್ಷಿಯ ನೀಗೋ, ನೀನು ಕೇಳಿದ್ದನ್ನು ಕ್ಷಣದಲ್ಲಿಯೇ ತಂದು ಕೊಡುತ್ತೇನೆ. ಅದೇನು ಕೇಳ್ತೀಯ ಕೇಳು. ಮತ್ತೆ ನಾನು ಸಂಕೋಚವಿಲ್ಲದೆ ಕೇಳು ಕವಿತಾ, ಸಂಕೋಚವಿಲ್ಲದೆ ಕೇಳು. ಮತ್ತೆ ನಾನು ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೆ. ಅವನು ಒಂದು ಕೊಲೆ ಹೋಗಿದ್ದಾನೆ. ಆದಷ್ಟು ಬೇಗ ನೀನು ಅವನನ್ನು ಬಿಚ್ಚಿಕೊಳ್ಬೇಕು. ಅದೇ ನೀನು ನನಗೆ ಮಾಡೋದು ಭಯ. ಅವನ ಹೆಸರು ಅರ್ಜುನ್ ಅಂತ. ಆಯ್ತು, ನೀನೇನು ಚಿಂತಿಸಬೇಡ, ನನ್ನನ್ನು ಒಳಗೆ ನಡಿ. ಕರ್ನಾಟಕದಲ್ಲಿ ಯಾವ ಜೈಲಿನಲ್ಲಿ ಬಚ್ಚಿಟ್ಟಿದ್ದರು? ದಂಡೆಯನ್ನು ಮುರಿದು ನನ್ನನ್ನು ಬಿಡಿಸಿಕೊಂಡು ಬರ್ತೇನೆ ಅರ್ಜುನ. ಬಂದೆ ಅರ್ಜುನ, ಬಂದೆ. ಮಾರುತೇಶ್ವರ, ಈಗಲಾದರೂ ಸಂತೋಷವಾಯಿತು ಮನಕ್ಕೆ. ಈ ಕನ್ನಡ ತಾಯಿ ಪವಿತ್ರವಾದ ಹುಟ್ಟಿದ ಮಕ್ಕಳಿಗೆ ನಾವು ಗಂಡು ಗಲಿಯ ಈರೆಂಬುದನ್ನು ಮರೆತು ಯಾರೋ ಮಾಡಿದ ಕೊಲೆ ಅಪರಾಧವನ್ನು ನನ್ನ ತಲೆ ಹೊತ್ತುಕೊಂಡು ಈ ಊರಿನ ಜನರಿಗೆ ಹೇಗೆ ಮುಖ ತೋರಿಸಲಿ ಮಾರುತೇಶ್ವರ, ಹೇಗೆ ಮುಖ ತೋರಿಸಲಿ? ಮೇಲೆ ಅಪವಾರ ನಂಬಿಕೆ ಪ್ರೀತಿ ಇಟ್ಟ ನಮ್ಮ ಅಣ್ಣ ಅತ್ತಿಗೆಯರಿಗೆ ನಾನು ಹೇಗೆ ಮುಖ ತೋರಿಸಲಿ ತಂದೆ, ಹೇಗೆ ಮುಖ ತೋರಿಸಲಿ? ನಾನೊಬ್ಬ ಕೊಲೆಗೋದಲ್ಕುನ ಎಂಬ ಈ ಸಮಾಜ ಜನ ಕೈ ಎತ್ತಿ ಹೇಳುವಂತೆ ಮಾಡಿಬಿಟ್ಟಿಯ ತಂದೆ, ಮಾಡಿಬಿಟ್ಟಿಯ? ಇಲ್ಲ ಇಲ್ಲ, ನಾನು ಈಗ ಬದುಕಬಾರದು, ನಾನು ಈಗ ಸಾಯೋದೇ. ಎಲ್ಲಾದರೂ ಹೋಗಿ ವಿಷ ತೆಗೆದುಕೊಂಡು ಕತ್ತರವಾಯಿತು.
ಈಗ ನಾನು ಸಾಯಬೇಕು ನನ್ನನ್ನು ತಡೆಯಬೇಡ ಏನನ್ನುತ್ತಾರೆ ಈ ಸಮಾಜದ ಜನ ಈ ಜಗದಲ್ಲಿ ಯಾರೇನು ಮಾಡುವುದು ಅದು ನನ್ನ ಪರಾಕರ್ಮದ ವಿಷಯ ಹಾಗಾದ್ರೆ ನಾನು ಈಗ ಏನ ಮಾಡಬೇಕು ಈ ಕಲಿಯುಗದ ಶ್ರೀಮಂತರುಗಳ ಸಸ್ಯಕ್ಕೆ ಜಯವೇ ಸುಳ್ಳು ಮೋಸ ಬಚ್ಚನಿಗೆ ಮಾತ್ರ ಜಯ ನೀನು ಈ ತರ ಕಾಂತವನ್ನು ಅಳವಡಿಸಿಕೊಂಡು ಸಸ್ಯ ಹೌದು ನಾನು ಈಗ ಸಿಡಿಗೆಳ್ಳೇಬೇಕು ಮೊದಲು ನೀನು ನಿನ್ನ ತಂದೆ ನಿನ್ನ ಬೇರೆ ಬೇರೆ ಅವರ ಊಟವನ್ನು ಚೆನ್ನಾಗಿ ಅಷ್ಟೆಲ್ಲ ಈ ಸಮಾಜದಲ್ಲಿ ಹೌದು 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 ಸತ್ಯಕ್ಕೆ ಮಾತ್ರ ಜಯ ಇಲ್ಲ ಸುಳ್ಳ ಮೋಷಣ ವಂಚನೆ ಮಾತ್ರ ಇಲ್ಲಿ ಜಯ ಇದೆ ಹೌದು ನಾನು ಈಗ AK-47 ಗನ್ ಹಿಡಲೇಬೇಕು ಕೊಲೆ ಮಾಡಿದವರು ಯಾರೆಂದು ಪತ್ತೆ ಹಚ್ಚಿ ನನ್ನ ಮೇಲೆ ಕೊಲೆ ಅಪರಾಧವನ್ನು ಯಾರು ನನ್ನ ತಲೆ ಮೇಲೆ ಕೊಲೆ ಅಪರಾಧವನ್ನು ವರ್ಷದವರು ಯಾರೆಂದು ಪತ್ತೆ ಹಚ್ಚಿ ಅವರು ಚಂಡ ಆಡದೆ ಅರ್ಜುನ ಗುರಿ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಪುಂಡಿ ಪೋಕರಿಯಾಗಿ ಮೆರೆತಿರುವ ಬಂಡ ಶ್ರೀಮಂತರ ಜೊತೆ ಪಡೆದು ಇಂದಿನಿಂದ ಈ ಜನ್ಮ ಅವತಾರ ತಾಳಿ ದುಷ್ಟರನ್ನು ಸಿಗರ್ಸಿ ಶಿಕ್ಷರನ್ನು ಕಾಪಾಡಲೇಬೇಕು ದಿಲ್ಲಿ ಒಕ್ಕ ಪುಂಡ ಉರಿಯಾಗಿ ಅಭಿಯಾಗಿ ಹೇಮಂತ ತಮ ಹೇಮಂತ ಬನ್ನಿ ಕುಳಿತುಕೊಳ್ಳಿ ಪರಿಚಯ ಮಂಜುಳ ಮಂಜುಳ ಚಾ ತೆಗೆದುಕೊಂಡು ಬರ್ರಿ ಶ್ರೀಮಂತರು ಬಂದಿದ್ದಾರ ಮನೆಗೆ ಅಂಟಸ್ತಿಗೆ ಬೆಳೆಸಲು ಬಂದಿಲ್ಲ ನನಗೆ ಕೊಟ್ಟು ಬಿಡು ಶ್ರೀಮಂತರಿ ಇದು ಒಂದು ಸಾರಿ ತಿಳಿ ಶ್ರೀಮಂತರಿ ಈ ವಾರದಲ್ಲಿ ನನ್ನ ತಮ್ಮ ಬೆಂಗಳೂರಿಂದ ಬಂದ ಮೇಲೆ ನಿಮ್ಮ ತಪ್ಪಿಸಿದವರು ಈ ನಿಮ್ಮ ಎಲ್ಲ ಹಣವನ್ನು ಒಂದೇ ಒಂದು ವಾರದಲ್ಲಿ ಟೈಮ್ ಕೊಡಿ ಕೊಡ್ತೀನಿ ಶ್ರೀಮಂತರಿ ಕೊಡ್ತೀನಿ ಏನು ತಮ್ಮ ಹೇಮಂತ ನಮ್ಮ ಅಂತೆ ಸಾಲ ತಗೊಂಡ 3 ವರ್ಷ ಆಗಕ್ಕ ಬತ್ತ ಗಂಟನೂ ಇಲ್ಲ ಬಡ್ಡಿನೂ ಇಲ್ಲ ಹಿಂಗ ಹ್ಯಾಂಗ ಹೋಗ್ತಮ್ಮ ಸಾವುಕಾರಿ ಈ ವರ್ಷ ಬೆಳಿ ಎಲ್ಲ ಕೈ ಕೊಟ್ಟ ಕಾರಣ ಮೇಲಾಗಿ ಗಂಗಾ ಮಾತೆನೂ ಹರಿಸಲಿಲ್ಲ 20 ಚೀಲ ಬೆಳೆಯಬೇಕಾದ ಶೇಂಗಾ ಪೀಕು ಕೇವಲ 2 ಚೀಲ ಬೆಳೆದ ಸಾವುಕಾರಿ ಎಲ್ಲಿಂದ ತರಲಿ ಸಾವುಕಾರಿ ಅಷ್ಟೊಂದು ಹಣ ಎಲ್ಲಿಂದ ತರಲಿ ನಿನ್ನ ಗೊಡ್ಡು ವೇದಾಂತ ನನಗೆ ಬೇಕಾಗಿಲ್ಲ ಮರ್ಯಾದೆಯಿಂದ ನಮಗೆ ಬರಬೇಕಾದವನು ನಮಗೆ ಕೊಟ್ಟು ಬಿಡು ಶ್ರೀಮಂತರೇ ನಾವು ಈ ಪರಿಸ್ಥಿತಿಯಲ್ಲಿ
ಇಲ್ಲಿ ಹಣ ಕೊಡು ಎಂದರೆ ಎಲ್ಲಿಂದ ತಂದು ಕೊಡಲಿ ಶ್ರೀಮಂತರೇ, ಎಲ್ಲಿಂದ ತಂದು ಕೊಡಲಿ? ಈ ವಾರದಲ್ಲಿ ಹೇಗಾದರೂ ಮಾಡಿ ನನ್ನ ತಮ್ಮ ರಾಜು ಬಂದ ನಂತರ ಗಂಟು ಕೊಡದಾಗದಿದ್ದರೂ ಬಡ್ಡಿಯನ್ನಾದರೂ ನಾನು ಕೊಡುತ್ತೇನೆ ಶ್ರೀಮಂತರೇ, ಕೊಡುತ್ತೇನೆ. ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ. ಇವನನ್ನು ಒಂದು ವಸೂಲಿ ಮಾಡಿದಾಗಲೇ ಇವನಿಗೆ ಬುದ್ಧಿ ಬರುತ್ತದೆ. ಪ್ರದೀಪ್ ನವರ, ನೀವು ಸ್ವಲ್ಪ ಸುಮ್ಮನಿರಿ, ನಮ್ಮ ದನಿಯರ ಕೇಳೋ ರೀತಿಯಾಗಿ ಕೇಳ್ತಾರ. ಏ ಪದ್ಮಾಸನ ಮಗನೇ, ಚನ್ಯ ಹೇಮಂತ, ನೀ ಹಣ ಕೊಡದತ್ರ ಚಿಂತೆ ಇಲ್ಲ, ನಮ್ಮ ದನಿಯರ ಜೊತೆ ನಿನ್ನ ಹೆಂಡತಿ ಸ್ವಲ್ಪ ಹೊಂದಾಣಿಕೆ ಮಾಡ್ಲಾ. ನಿನ್ನ ಹೆಂಡತಿಯ ಬದಲು ನಿನ್ನ ಮಗಳನ್ನು ಕಳಿಸಿಕೊಡು ಆ ಶ್ರೀಮಂತನಿಗೆ. ನಮಗೆ ಬರಬೇಕಾದ ಹಣ ನಾವು ಕೇಳಿದರೆ ನಮಗೆ ಬಾಯಿಗೆ ಬಂದಂತೆ ಮಾತನಾಡು ಯಾ ಬಡಬೇಕಾರಿ. ನಿಮ್ಮ ಕಾಲಿಗೆ ಬಿದ್ದು ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಮರ್ಯಾದೆಯಿಂದ ಈಗ ಹಣ ಕೊಟ್ಟು ಬಿಡೋದು. ನಿಮ್ಮನ್ನು ಹುಟ್ಟ ಬಟ್ಟೆಯಲ್ಲಿ ಕತ್ತಿಗೆ ಬಿಟ್ಟು ಮನೆಯಿಂದ ಹೊರ ಹಾಕಬೇಕಾಗುತ್ತದೆ. ಬಲು ಅಚ್ಚರ ಯಾಸ್ ಪ್ರತಾಪ್, ಅದೇ ಈ ಬಡ ಕುಣ್ಣಿಗಳಿಗೆ ಸರಿಯಾದ ಶಿಕ್ಷೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ, ನಿಮಗೆ ಕೈ ಮುಂದೆ ಬೇಡಿಕೊಳ್ಳುತ್ತೇವೆ. ನೋಡು ಪ್ರತಾಪ್, ಇವರಿಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಬುದ್ಧಿ ಬರುವುದಿಲ್ಲ. ಈ ನನ್ನ ಮಕ್ಕಳಿಗೆ ಇದ್ದಿದೆಯಲ್ಲ ಕತ್ತಿಗೆ ಲತ್ತೆ ಪಟ್ಟು ಎಂಬಂತೆ ಶುರು ಮಾಡು ನಿನ್ನ ಕಾಯಕ. ಹೇಮಂತ, ನಮ್ ದನಿಯರ್ ಎದುರಾಕೊಂಡ್ ಯಾಕೆ ಸುಮ್ಮನೆ ಇದು ಮಾಡ್ತಿ? ಸಾಯ್ಬೇಡ, ನಾವು ಹೇಳ್ದಂಗೆ ಕೇಳ. ಹೇಮಂತ, ನೀವು ನಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ನಮ್ಮ ಹತ್ರ ಒಂದು ನಯ ಪೈಸೆನೂ ಇಲ್ಲ. ಹೇಮ, ನಿನ್ನ ಗೊಡ್ಡು ಏನಂತ ನಮಗೆ ಬೇಕಾಗಿಲ್ಲ. ನೀನೀಗ ಹಣ ಕೊಟ್ಟರೆ ಸರಿ, ಇರದಿದ್ದರೆ ಉಟ್ಟ ಬಟ್ಟೆಯಲ್ಲಿ ಹೊತ್ತು ಹೋಗಬೇಕಾಗುತ್ತದೆ ನಿನ್ನ ಅರ್ಧಾಂಗಿನಿಯನ್ನು. ಲೇ ತಿರುಗುಣ ನಮಗಡೆ, ನೂರಾತ್ತು ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ಈ ಶ್ರೀಮಂತ ಸಿಂಹಕ್ಕೆ ಈ ತರ ಸೊಕ್ಕಿನಿಂದ ಮಾತನಾಡುವ ಯಾವ ಗಣೇತ್? ಹೊಡೆಯಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನೋಡಿ, ನಿಮ್ಮ ಸಾಲ ತೀರಬೇಕಾದ್ರೆ ನಾನು ಏನು ಮಾಡ್ಬೇಕು ಹೇಳಿ. ಏನು ಮಾಡಬೇಕಾಯೇ? ನನ್ನ ಮಿತ್ರ ಪ್ರತಾಪನಿಗೆ ಒಂದೇ ಒಂದು ರಾತ್ರಿ ಸೂಳೆಯಾಗಿ ಸುಖ ಕೊಡಬೇಕು. ಬಡವರ ರಕ್ತ ಹೀರುವ ಸೊಕ್ಕಿನ ಕುನ್ನಿಗಳೇ, ನಿಮ್ಮನ್ನು ಜೀವದಿಂದ ಉಳಿಸಲಾರ ಮಗನೇ. ಚೆನ್ನ ಪ್ರದೀಪ್ ಕಟ್ಟಿ ಸೋಯ ಮಗನನ್ನು ತಂಬಕ್ಕೆ ಕುದಿರಿ ಚರ್ಮವನ್ನು. ಕೈಲಾಗದ ಹೇಡಿಗಳಂತೆ ನನ್ನನ್ನು ಕಟ್ಟಿ ಹಾಕಿ ಪುಂಡರಿಂದ ಹಾರಾಡುವ ನಿಮ್ಮನ್ನು ಶಂಡರೆಂದು ಕರೆಯುತ್ತಾರೆ ಪ್ರತಾಪ, ಶಂಡರೆಂದು ಕರೆಯುತ್ತಾರೆ. ಶಂಡರು ಶಂಡರು ಗಂಟು ಹುಲಿಗಳಾಗಿ
ಇಡೀ ಜಿಲ್ಲೆಯಲ್ಲಿ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ್ ಪ್ರದೀಪನಿಗೆ ಸ್ವಚ್ಛನಿಂದ ಮಾತನಾಡಿದ ಯಾ ಕತ್ತೆ ನನ್ನ ಮಗನೇ. ನನ್ನ ಪತಿ ದೇವರನ್ನು ಹೊಡೆಯಬೇಡಿ, ಬಿಟ್ಟು ಬಿಡಿ ಅವರನ್ನು. ಯಾಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನೋಡಿ, ನನ್ನ ಗಂಡನನ್ನು ಬಿಟ್ಟು ಬಿಡಿ. ನಿಮ್ಮ ತಾಯಿ ಸರಿ ಆಚೆ ನೋಡ್ ತಂಗಿ ಮಂಜಕ್ಕ, ನೀ ಮನೆ ಬಿಟ್ಟು ಹೋಗುದು ಬೇಡ, ನಮ್ಮ ಸಾಹುಕಾರ ಸುಳ್ಳಿ ಆಗೋದು ಬೇಡ, ನಮ್ಮ ಸಾಹುಕಾರ ಮನ ತರಿಸುವಂತ ಒಂದು ಪ್ರೇಮ ಗೀತೆ ಆಡ. ಬೇಡ ಮಂಜುಳ ಬೇಡ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ಕೆಲಸಕ್ಕೆ ಮಾತ್ರ ಒಪ್ಪಿಕೊಳ್ಳಬೇಡ ಮಂಜುಳ. ಬೇಡ, ನಿಮ್ಮಂತ ಬಡ ಕೊನೆಗಳಿಗೆ ಇದೇ ಸರಿಯಾದ ಶಿಕ್ಷೆ. ಅಣುಮಾನಿಸು ಮಗಳೇ. ಗಂಡನನ್ನು ಕಟ್ಟಿ ಹಾಕಿ ಮನಸ್ಸಿಲ್ಲದ ಒಂದು ಹೆಣ್ಣಿನ ಜೊತೆ ಹಾಡೆಂದು ಒತ್ತಾಯಿಸುವ ನಿಮ್ಮಂತ ಸೂಳೆ ಮಕ್ಕಳಿಗೆ ಈ ಊರಿನ ಗರಿತೆಯರು ನಿಮ್ಮನ್ನು ಮೆಟ್ಟಿಲು ಹೊಡೆಯುತ್ತಾರೆ. ಏ ತುತ್ತು ಕೊಡಿ ಗತಿ ಇಲ್ಲದ ಬಡವ, ಈ ಸುತ್ತೇರುವ 25 ಹಳ್ಳಿಗಳಿಗೆ ಹುಲಿ ಅನಿಸಿಕೊಂಡಿರುವ ಈ ಬಹದೂರರಿಗೆ ಆದರಕ್ಕೆ ಹುಟ್ಟಿದ ಮಕ್ಕಳೆಂದು ಬಗಳಿಗೆ ಆ ಹೊಲಕಾನ ಮಗನೇ. ಬೇಡಿ, ದಯವಿಟ್ಟು ಹೊಡೆಯಬೇಡಿ, ಬಿಟ್ಬಿಡಿ. ನೀವು ಹೇಳಿದಾಗೆ ನಾನು ಕೇಳ್ತೀನಿ. ಬೇಡ ಮಂಜುಳ ಬೇಡ. ನೋಡಿ ಸ್ವಾಮಿ, ನಿಮ್ಮನ್ನು ಬಿಡಿಸಲಿಕ್ಕೆ ಇದು ಒಂದೇ ದಾರಿ, ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಹಾಡಿ ಕುಣಿದಾಳೆ. ನಿಮಿಷದಲ್ಲಿ ಹಾಡಿ ಕುಣಿಯುತ್ತೇನೆ. ಒಂದು ಕೆಟ್ಟ ಕೆಲಸ ಮರೆತು ಬಿಡಿ, ಯಾಕಂದ್ರೆ
ಇದನ್ನ ಬಿಟ್ಟು ಬೇರೆ ದಾರಿನಿ ನಮಗೆ ಇರಲಿಲ್ಲ. ಮೊದಲು ಹೋಗೋಣ. ಸಾಕಣೆಯ ತನ ನಾಗಲಿಗೆ ಬಾರ
Yeah.
ದೇವಸ್ಥಾನದ ಮದುವೆಗೆ ಬರೋಣ. ಗಂಟೆ ಬಿಡಿ ಅದು ಹೋಗಪ್ಪ. ಗುಣ ಗಂಟೆ ಬಿಡಿ ಹಂಗಾರ ನಡಿ ತಮ್ಮ. ಉಳ್ಳಾಗಡ್ಡಿ ಪದರ, ಉಳ್ಳಾಗಡ್ಡಿಗೆ ಪದರ ಬಾಳ, ಕೂಕಣಿ ಕಳಿಗೆ ಮಳಿಕೆ ಬಾಳ, ನಿಮ್ಮಂತ ಹರೇ ಹುಡುಗರಿಗೆ ಸೊಕ್ಕರೆ ಎಷ್ಟಂತೇನೆ. ಮದುವೆ ಆದ್ರೆ ಗೊತ್ತಾಗತ್ತೆ ನಡಿ. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳ್ರಿ, ಸುಳ್ಳು ಹೇಳಾಕತ್ತಾರ್ರಿ. ನನ್ನೇನ್ ನೋಡ್ತಿ, ನನ್ನೇನ್ ನೋಡ್ತಿ, ಎಲ್ಲ ಬಡ್ದ ಬಿಟ್ಟಿ ಬಿಡ್ಲಿ, ಏನ್ ಟೇಸ್ಟ್. ನನ್ನ ಅಣ್ಣ ತಮ್ಮಂದಿರು, ನನ್ನ ತಮ್ಮಂದಿರು ಇಬ್ರು ಕೂಡಿ ಕಟ್ಟಿಗೆ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳೋದ ಜೀವನ ಬಂದು ಹೊಟ್ಟಿತ್ತು. ಇದು ಹೇಗೆ ಜನ್ಮ ನಮ್ಮ ಪ್ರಾರಂಭ ಕರ್ಮ ಬಂದಿದ್ದನ್ನ ನಾವು ಅನುಭವಿಸ್ಲೇಬೇಕು ರೀ. ನೀವು ಕಟ್ಟಿಗೆ ಕಡಿಯಿರಿ, ಆ ನಂತರ ಬಂದು ನಾನು ಅವನೆಲ್ಲ ಕೊಣಿಸುತ್ತೇನೆ. ಆಯ್ತು ಮಂಜ, ನಾನು ಹೋಗಿ ಮುಂದೆ ಕಟ್ಟಿಗೆ ಕಟ್ತೇನೆ, ನೀವು ಎಲ್ಲ ಕಟ್ಟಿಗೆಯನ್ನು ಗೋಳಿ ಹಾಕು. ಯಾರವರು, ಯಾರು ನೀನು? ನಾನೇ ನಿನ್ನ ಹಿತೈಷಿ ಜಮೀನ್ದಾರ್ ಪ್ರತಾಪ. ಇಲ್ಲಿವರೆಗೆ ಏಕೆ ಬಂದಿದ್ದೆ ನಿಮ್ಮ ಆಗಮನ? ಆಗಮನ ಅಗತ್ಯವಿದ್ದಲ್ಲೇ ಆಗಮಿಸಬೇಕಾಗುತ್ತದೆ ಮಂಜುಳ. ಅಂದರೆ ನಿಮ್ಮ ಮಾತಿನ ಅರ್ಥ? ನೀನು ಅರ್ಥ, ನೀವು ನನಗೆ ಕೊಡಬೇಕಾದ ಹಣ ಬಡ್ಡಿಯ ರೂಪದಲ್ಲಿ ನಿನ್ನ ಮನವು ನಿನ್ನ ಮೈಯನ್ನು ಉಳ್ಳುತ್ತಿರಲು ಬಂದಿರೋಣ. ರಾಕ್ಷಸ, ಈ ರೀತಿ ಮಾತನಾಡಲು ನಿನಗೆ ಯಾರು ಅಕ್ಕ ತಂಗಿಯರಿಲ್ಲವೇನೋ ನೀಚ. ಮಂಜುಳಾ, ಬಾಯಿಗೆ ಬಂದಂತೆ ಓದಿರೋದ್ರಿಂದ ಬಿಡುವೆನದು ತಿಳಿಬೇಡ. ಈ ಶ್ರೀಮಂತ ಪ್ರತಾಪ್ ಮೇಲಾಗಿ ನೌಕರಿ ಸೇರಿ ನಿಮ್ಮ ಮನೆತನವನ್ನು ಉದ್ಧಾರಿಸುವಂತಿದ್ದಾನಂತ. ಮತ್ತೆ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಮಂಜುಳಾ, ನಿನ್ನ ಮೇಲಿನ ಹುಚ್ಚಿಗಾಗಿ. ನೋಡಿ, ಹೆಚ್ಚಿಗೆ ಮರು ಮಾತನಾಡದೆ ಬಾರಿ ಮುಚ್ಚಿಕೊಂಡು ಸುಮ್ಮನ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮಂಜುಳ, ನೀನು ಈ ಜಮೀನ್ದಾರನ ಮಾತಿಗೆ ಒಪ್ಪಿ ಸರಗ ಹಾಸಿ ಸುಖ ನೀಡಿದರೆ ಸರಿ. ನೀನು ಈ ಜಮೀನ್ದಾರನ ಮಾತಿಗೆ ಒಪ್ಪಿ ಸರಗ ಹಾಸಿ ಸುಖ ನೀಡಿದರೆ ನಮ್ಮ ಊರ ಬಂದಿರುವ 10 ಎಕರೆ ಕಬ್ಬಿಣ ತೋಟ, 8 ಎಕರೆ ನಿಂಬೆ ತೋಟ, ಹಣದ ಗುಡ್ಡೆಯನ್ನೇ ಒಟ್ಟುವೆ. ಇದನ್ನು ನೀ ತಿರಸ್ಕರಿಸಿ ನಡೆದರೆ ನಿನ್ನ ಉಟ್ಟ ಬಟ್ಟೆಯನ್ನು ಕಿತ್ತಿ ನಿನ್ನ ಮೈ ಮೇಲೆ ನಿನ್ನ ಶೀಲವನ್ನು ಕಿತ್ತು ತಿನ್ನಬೇಕಾಗುತ್ತದೆ. ಬಲು ಯಾಚಾರ ನೀನು ಹಚ್ಚುವ 10 ಎಕರೆ ಬಾಳೆಯ ತೋಟ, ಇನ್ನು 8 ಎಕರೆ ಕಬ್ಬಿನ ತೋಟ ಹಾಗೂ ಹಣದ ರಾಶಿ ಸುರಿತಿರುತ್ತ ಹೇಳ್ತಾ ಇದೆಯಲ್ಲ, ಈ ನಿನ್ನ ಎಲ್ಲ ಶ್ರೀಮಂತಿಕೆ ಕೇವಲ ದಂಡ ಬಿಟ್ಟು ಹರಕು ಚಪ್ಪಲಿಗೆ ಸಮಾನ. ತಿನ್ನಲು ಒಪ್ಪತ್ತಿನ ಊಟದ ಗಂಜಿಗೂ ಸಹ ಗತಿ ಇಲ್ಲದ ಬಡಬಿಕಾರಿ, ನೀನೇ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಬೇಕಾಗಿದ್ದರೆ ದಿನಾಲು ನಿನ್ನಂತ ನೂರಾರು ಜನಕ್ಕೆ ಅನ್ನ ಹಾಕಿ ಸಾಕಿದ ಧಣಿ ನಾನು, ನನಗಷ್ಟಿರಲೇ ಕೋಪು. ಬಾರಲೇ ಬಾ, ನಿಂತು ಮಾತನಾಡೋಣ. ಸಿಕ್ಕ ಸಿಕ್ಕ ನಿನ್ನಂತ ನೀಚರಿಗೆ ಸೆರಗು ಹಾಸಲು ನಾನೇನು ಬಂಡಗೆಟ್ಟೆ ಹೆಣ್ಣಲ್ಲವು? ಎಲ್ಲೋ ನೀಚ, ಇದೇ ರೀತಿ ನೀನು ಹಾರಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಾನು ಯಾರು ಗೊತ್ತೇ? ಗಂಡುಳ ಗರತಿ ಭಾರತಿ ಇದೇನೆ ನೆನ್ಪೇರ್ಲಿ.
ಗರತಿ ಗಂಗವನ ಮರಿ ಮೊಮ್ಮಗಳೇ, ಹೇಳು ನಿನ್ನಂತ ಭಾರತೀಯ ಗರತಿಯರ ಸ್ಲೋಗನ್, ನಿಮ್ಮಂತ ಬಡ ಹೆಣ್ಣು ಮಕ್ಕಳು ಹೆಚ್ಚಾಗಿರುವುದರಿಂದಲೇ ಗರತಿಯರಿಗೆ ಬೆಲೆ ಇಲ್ಲದಂತಾಗಿದೆ. ನಮ್ಮಂತ ಯುವ ತರುಣರು ನೋಡಲೆಂದು ಈ ಕಲಿಯುಗದಲ್ಲಿ ರಶ್ಮಿಕಾಳ ಸೀರೆ ಉಟ್ಟು ಮಾಧುರಿ ದೀಕ್ಷಿತ್ ಜಂಪರ್ ಫ್ಯಾಷನ್ ಮಾಡುತ್ತಾ ಹಣಿಗೆ ಹಣಿಗೆ ಫ್ಯಾಷನ್ ಮಾಡುತ್ತಾ ಕುಂಕುಮ ಬಟನ್ ಇಟ್ಟು ಇಂಥದರಿಂದಲೇ ಹೆಚ್ಚಾಗಿರುವುದು ಈ ಪುರುಷರ ಬಾಯಿ ಮುಚ್ಚು ಜ್ಞಾನವಿಲ್ಲದ ಪಸವೆ. ಒಂದು ಗರತಿಯ ಬಗ್ಗೆ ಇಷ್ಟೆಲ್ಲ ಕೇವಲ ಮಾತನಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ತಾಯಿ ಹತ್ತಾರು ಜನರಿಗೆ ಶರಗು ಹಾಸಿ ನಿನ್ನನ್ನು ಹೆತ್ತಿರಬೇಕು. ನನ್ನ ತಾಯಿಗೆ ಹಾದರೆ ಹೆಣ್ಣಂದ ಮುಗೀತು ನಿನ್ನ ಶೀಲದ ಗತಿ ಬಾರಲೇ ಬಾ. ಹಿಂದೆ ಹಿಂದೆ ದುಶಾಸನ ಅವಳ ಮಾನವನ್ನು ಹಾಳು ಮಾಡುವಾಗ ಅವರ ಸ್ಥಿತಿ ಏನಾಯ್ತಂತ ನೆನಪಿಲ್ಲವೇ? ಅದರಲ್ಲಿ ನೀ ಏನಾದ್ರೂ ಅದೇ ಕೆಲಸ ಮಾಡಲು ಬಂದೈತೆ. ನಿಜವಾದ್ರೆ ನಿನ್ನ ರುಂಡ ಹಾರೋದು ಖಂಡಿತವೋ ಶೆಡ್ಡ. ಮಹಾಭಾರತದ ಗೊಡ್ಡು ವೇದಾಂತವನ್ನು ಹೇಳಿದರೆ ಬಿಡುವನನ್ನು ತಿಳಿಯಬೇಡ ಈ ಜಮೀನ್ದಾರ್. ಮುಂದೆ ನೋಡು, ಸುಮ್ಮನೆ ನನ್ನವಳಾಗಿ ಇತ್ತು ಬಿಡು. ಇಲ್ಲದಿದ್ರೆ ಏನು ಮಾಡ್ತೀಯೋ ನಾಯಿ. ಏನು ಮಾಡ್ತೀನಂತಿರುವ ಈ ನಿನ್ನ ತುಟಿಗೆ ಸಿಹಿ ಚುಂಬನವನ್ನಿಟ್ಟು ಸೇಬು ಹಣ್ಣಿನಂತಿರುವ ಈ ನಿನ್ನ ಗಲ್ಲಕ್ಕೆ ನಾನು ಈ ನಿನ್ನ ಸೌಂದರ್ಯ ಈ ನಿನ್ನ ಸುಂದರವಾದ ಸೌಂದರ್ಯವನ್ನು ಬೆತ್ತಲೆಯನ್ನಾಗಿ ಮಾಡಿ ಕಡ ಸ್ವಲ್ಪವಾಗಿ ನಿನ್ನ ಶೀಲವನ್ನು ಕಿತ್ತು ತಿನ್ನದಿದ್ದರೆ ಕಿತ್ತು ತಿನ್ನದೆ ಬಿಡುವುದಿಲ್ಲ ಈ ಜಮೀನ್ದ. ಕಾಮದ ಪಿತ್ತ ನೆತ್ತಿಗೇರಿದ ನಾಯಿ, ಹಾಗೇನಾದ್ರೆ ನೀನು ಮಾಡಲು ಬಂದಿದ್ದೀನಿ. ಆದ್ರೆ ಈ ಸಮಾಜದ ವೀರ ಗರತಿಯರು ಬಂದು ಜಾತಿಯೊಂದಿಗೆ ಒದ್ದುತ್ತಾರೆ, ನೆನ್ಪಿರ್ಲಿ. ಸಮಾಜ ಏನು ನಿನ್ನಂತ ಸಮಾಜದ ಗರತಿಯರ ಸೋಗನ್ನು ಹೆಸರಿಗೆ ಚಿಕ್ಕಪ್ಪನೆಂದು ಅದೇ ತಂದೆ ಕೆಲಸಕ್ಕೆ ಹೋದಾಗ ಅದೇ ತಂದೆ ತಮ್ಮನ ಜೊತೆ ಸರಸವಾಡುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಒಬ್ಬ ಹುಡುಗನನ್ನು ಪ್ರೀತಿಸಿ ಅವನು ನನ್ನ ಪ್ರೇಮಿ ಎಂದು ಗೊತ್ತಿದ್ದರು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಎಂದು ಕರೆಸಿ ಚಕ್ಕಂದಾಡಿ ಅದೇ ಹುಡುಗ ಬಡವ ಎಂದು ತಿಳಿದ ಮೇಲೆ ನಮ್ಮ ಮನೆಯಲ್ಲಿ ಒಪ್ಪುತ್ತಿಲ್ಲ ಎಂದು ಕೈಕೊಟ್ಟು ಹೋಗುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡ ಡ್ಯೂಟಿಗೆ ಹೋದ ಮೇಲೆ ತಮ್ಮನೆಂದು ಹೇಳಿ ಮಿಂಡನನ್ನು ಕರೆಸಿ ಚಕ್ಕಂದ ಮಾಡು ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಕೇಳಲೇ ಕರತಿಯೇ, ಇಷ್ಟೇ ಬೇಕಾ ಇನ್ನು ಏನಾದ್ರೂ ಹೇಳಬೇಕಾ ನಿನ್ನಂತ ನಿಜ ಗರತಿಯರ ಸೋಗನ್ನು? ಮೊಚ್ಚು ಬಾಯಿ ಬಣ್ಣ ನನ್ನ ಮಗಳೇ, ಈ ಸಮಾಜದ ವೀರ ಗರತಿಯರ ಬಗ್ಗೆ ಇಷ್ಟೆಲ್ಲ ಕೇವಲ ಮಾತನಾಡ್ತಾ ಇದೆಯಲ್ಲ, ನೀನ ಮನುಷ್ಯನಲ್ಲವೋ ನೀನ ಬಾ ಶೆಂಡ. ಈ ಜಮೀನ್ದಾರನಿಗೆ ಈ ಜಮೀನ್ದಾರ ಪುರುಷತನಕ್ಕೆ ಸವಾಲಾಕಿದೆಯಾ ಹೆಣ್ಣೆ? ಮುಗಿಯಿತು ನಿನ್ನ ಗತಿ, ಬಾರಲೇ ಬಾ. ಎಲೇ ಬಡವ, ನೀನಾವಣಲೇ ನನ್ನನ್ನು ತಡೆಯಲು ಬಂದವಣ. ಕರುಣೆ ಇಲ್ಲದ ನಿನ್ನಂತ ಕಟುಕ ಶ್ರೀಮಂತರನ್ನು ಎದೆಗೆ ಹೊತ್ತು ಕಾಲಿಟ್ಟು ಶಿಲ್ಲು ಬಂದಿರುವ ಅಭಿ ಅಭಿ ಬರೀ ಅಭಿ ಅಷ್ಟೇ ಅಲ್ಲಲಿ ನಿನ್ನಂತ ಉಂಡಮನಿ ಜಂತಿಯನ್ನು ಸೋರನ್ನು ಗಂಡಗಲಿ ಪುಂಡರೆಂಬ ಅನಿಸಿಕೊಂಡರನ್ನು ಗಂಡನೇ ಗಂಡ ಪುಂಡ ಅಭಿಮಾನ್ಯ ಅಭಿಮನ್ಯನ ಕೂಸು ಕೂಸು ಅಲ್ಲಲೇ ಬಕ್ರ ಹೆಣ್ಣಿನ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡ್ತಿರುವ ನಿಮ್ಮಂತ ಕಟುಕರು ಕಾಲ ತೆಗೆದು ಬಂದ ಕರುನಾಡಿನ ಕಂದ ಅಭಿಮಾನ್ಯ. ಕರುನಾಡಿನ ಕಂದ ಏ ಕರುನಾಡಿನ ಕಂದ, ನಿನ್ನಂತ ಎಷ್ಟೋ ಜನ ಕರುನಾಡಿನ ಕಂದ ಎಂದವರು ಬೀದಿ ಹಣ ಆಗಿ ಹೋಗಿದ್ದಾರೆ ಕಾಲಡಿಯಲ್ಲಿ. ನೀನಾವನಲ್ಲೇ ಬಡವ
ಲೇ ಜಮೀನ್ದಾರ್ ಇನ್ನೊಂದು ಸರಿ ಬಿಕಾರಿ ಅಂತ ಬಗಳಿದರೆ ನಿನ್ನ ನಾಲಿಗೆ ಮೇಲೆ ಮೂಡಿಸುವೆ ನನ್ನ ಬೂಟಿನ ಬಾಸುಂಡಿ ಗೆರೆಯನ್ನ ದೋಸಕ್ಕಿನ ಕುಣ್ಯ ಈ ಜಮೀನ್ದಾರ್ ಹೂ ಎಂದು ಹೂ ಕೂರಿಸಿದರೆ ನಿನ್ನ ಹೆಣ ಪತ್ತೆ ಇಲ್ಲದೆ ಪಾತಾಳಕ್ಕೆ ಹೋಗೋದು ಮಗಳೇ ಜೋಕೆ ಲೇ ಜಮೀನ್ದಾರ್ ನಿನ್ನು ಒಂದೇ ಒಂದು ಮಾತು ನಮಗೆದುರಾಗಿ ಮಾತನಾಡಿದರೆ ನಿನ್ನ ಬಾಯಿಯಿಂದ ಹೊರಬರುವ ಹೊರಬಂದರೆ ನಿನ್ನ ರುಂಡ ಹಿಡಿದು ಅಭಿಮಾನದ ದೇಹದ ಮೇಲೆ ಅಲ್ಲ ಅಭಿಮಾನ ಪಾದದ ಮೇಲೆ ನೋಡೋದು ಸುಮ್ಮನೇನಾದರೂ ನನಗೆದುರಾಗಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣವನ್ನು ಹೋಗಲೇ ಬಚ್ಚ ಹೋಗು ಹೊರಟು ಹೋಗಲು ಬಂದಿಲ್ಲ ಬಚ್ಚ ನಿಮ್ಮಂತ ಡಕಾಯತರನ್ನು ತಕ್ಕ ಪಾಠ ಕರೆಸಿದಾಗಲೇ ನಾನು ಯಾರೆಂದು ನಿಮ್ಮಂತ ಲುಚ್ಚ ಶ್ರೀಮಂತರಿಗೆ ಇವಳು ಕಾಪಾಡ ಬಂದ್ರು ಆ ಕಂಗೆಟ್ಟ ಅಭಿ ಇಲ್ಲಿ ಒಂದ ಪುಂಡವರೇ ಇಲ್ಲಿ ಒಂದ ಪುಂಡಲಿ ನೀನು ಇವಳನ್ನು ಕಾಪಾಡಲೇಬೇಕಂದರೆ ನ್ಯಾಯವಾಗಿ ಇವಳಿಂದ ನನಗೆ ಬರಬೇಕಾದ ಹಣವನ್ನು ಕೊಟ್ಟು ಇವಳನ್ನು ಬಿಡಿಸಿಕೊಂಡು ಹೋಗಲಿ ಬಚ್ಚ ಮಗನೇ ಯಾರ್ದೋ ರೊಕ್ಕ ಎಲ್ಲವನ್ನ ಜಾತ್ರೆ ಮಾಡ್ತಿರೋ ನಿನ್ನಂತ ಅಲಕಡಿಸುವ ಮಕ್ಕಳನ್ನು ಎಲ್ಲಿದೆ ನಿನಗೆ ನ್ಯಾಯ ನೀತಿ ಧರ್ಮ ನೀನು ನಿಜವಾಗ್ಲೂ ಒಂದು ತಂದೆ ರಕ್ತಕ್ಕೆ ಹುಟ್ಟಿದ ಗಂಡಸೆ ಆಗಿದ್ರೆ ಬಾರಲೇ ಪುಂಡನಾಗಿ ಇವಳು ಮೈಮಟ್ಟನು ಸಣ್ಣರಂತೆ ತಗ್ಗಿಸಿ ಮಂಜು ಇವತ್ತು ನಿನ್ನ ಸಮಯ ಸರಿಯಾಗಿದೆ ಹೋದೆ ಮುಂದೆ ನಿನ್ನನ್ನು ತಡೆಯಲು ಆ ಹರಿಯರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ಲೇ ಅಭಿಮನ್ನು ನಿನ್ನನ್ನು ಮುಂದೆ ನೋಡಿಕೊಳ್ಳುತ್ತಾನಲೇ ಮಗಳ ಬರ್ತಾನೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣನ ಕಾಪಾಡಿದ್ಯಾ ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅನ್ನೋದು ನನಗೆ ತಿಳಿದ ಅದಿಲ್ಲಪ್ಪ ಯಾರಪ್ಪ ನೀನು ನನ್ನ ಅತ್ತೆಗೆ ನಾನೇ ನಿಮ್ಮ ಮೈದನ ಅಂತ ತಿಳಿಸಲು ಬೇಡ 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 ಮೊದಲೇ ನನ್ನ ಮೇಲೆ ಕೊಲೆ ಅಪರಾಧ ಇದೆ ಅದೆಲ್ಲ ತೀರದ ಮೇಲೆ ನನ್ನ ಅತ್ತೆಗೆ ನಾನೇ ನಿಮ್ಮ ಮೈದನ ಅಂತ ಹೇಳಿದ್ರಾಯ್ತು ಯಾಕಪ್ಪ ಮೌನವಾಗಿ ನಿಂತು ಬಿಟ್ಟಿಲ್ಲ ಯಾಕೆ ನಿನ್ನ ತಂದೆ ತಾಯಿ ಯಾರು ನಾವು ತಂದೆ ತಾಯಿ ಇಲ್ಲದ ಅನಾಥನಮ್ಮ ಅನಾಥ ನನ್ನವರು ತನ್ನವರು ಅನ್ನೋರು ನನಗೆ ಯಾರು ಇಲ್ಲಮ್ಮ ಯಾರು ಇಲ್ಲ ಹಾಗೆ ಮಾತನಾಡ್ತಾ ಇದೆಯಾ ನೀನು ನೋಡಪ್ಪ ನಿನ್ನನ್ನು ನೋಡಿದ್ರೆ ನನ್ನ ಮೈದನೇ ನೋಡಿದಾಗೆ ಆಗ್ತಾ ಇದೆ ನೋಡಪ್ಪ ನಿನಗೆ ತಂದೆ ತಾಯಿ ಇರದಿದ್ರೆ ಏನಾಯ್ತು ನಿನಗೆ ತಂದೆ ತಾಯಿಗೆ ನಾವು ಇರುತ್ತೇವೆ ಹಾಗಾದ್ರೆ ನನ್ನನ್ನು ಮಾತು ನಡೆಸಿಕೊಡ್ತೀರಾ ಅತ್ತಿಗೆಮ್ಮ ನೋಡಪ್ಪ ನೀನು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ಯಾ ಅಂದ್ಮೇಲೆ ನಿನ್ನ ಮಾತನ್ನು ನಡೆಸಿಕೊಳ್ಳದಿದ್ರೆ ಆ ದೇವರ ಮೆಚ್ಚುವನೇ ಹೇಳಪ್ಪ ಅದ್ಯಾವುದು ಅಂತ ಇಲ್ಲಿ ನಡೆದ ವಿಷಯವನ್ನು ನೀನು ನಿನ್ನ ಗಂಡನ ಮುಂದೆ ಹೇಳಬಾರದು ಇದು ನಮ್ಮ ಇಬ್ಬರ ಮಧ್ಯದಲ್ಲಿ ಆಯ್ತಪ್ಪ ನೀನು ಹೇಳಿದಾಗೆ ಆಗ್ಲಿ ಬೇಡಮ್ಮ ಬೇಡ ಇನ್ನೊಂದು ಸಾರಿ ಬಂದಾಗ ಊಟ ಮಾಡಿಕೊಂಡು ಹೋಗುತ್ತಿದ್ದೆ ಈಗ ನನ್ನ ಕೆಲಸ ಇದೆ ನಾನು ನೋವು ಬರುತ್ತೇನೆ ಯಾವ ಜನ್ಮದು ಋಣಾನುಬಂಧವೋ ಏನು ಇವನು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ ಇಲ್ರಿ ಇಲ್ಲಿ ನಡೆದ ವಿಷಯನು ನನ್ನ ಪತಿ ದೇವರಿಗೆ ಹೇಳೋದು ಬೇಡ ಮಂಜುಳ ಕಟ್ಟಿಗೆನೋ ತೆಗೆದುಕೊಂಡು ಹೋಗೋಣ ಆಗ್ಲಿ ಬನ್ನಿ ಸ್ವಾಮಿ Thank you.
ಬರಬೇಕಾದ್ರೆ ಭಯ ಇರುತ್ತೆ, ಬಂದ್ ಹೋದ ಮೇಲೆ ಹವಾ ಇರುತ್ತೆ. ಅದು ಅವರು ಸ್ಟಾರ್ ಗಿರಿ ಇರೋರಿಗೆ ಮಾತ್ರ. ಉಸಿರು ನಿಂತರು ಹೆಸರು ಉಳಿಬೇಕಂದ್ರೆ ದಮ್ ಬೇಕು, ದಮ್. ಲೇ ಅರ್ಜುನ, ಕೊಲೆ ಅಪವಾದದಿಂದ ಜೈಲು ಸೇರಿ ಕೊನೆಗೆ ನಿಮ್ಮ ಅಣ್ಣನನ್ನು ನಿಮ್ಮ ತಮ್ಮನೆ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳುವಂತಾಯಿತು ನಿನ್ನ ಸ್ಥಿತಿ. ಅಂದು ನೀ ನನ್ನ ಮಾತಿಗೆ ಒಪ್ಪಿ ಆ ಕವಿತವನ್ನು ನನಗೆ ಒಪ್ಪಿಸಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಅರ್ಜುನ, ಇಲ್ಲಿಗೆ ನನ್ನ ರೌದ್ರಮಯದ ನಾಟಕ ಮುಗಿಯಿತೆಂದು ತಿಳಿಯಬೇಡ. ಇನ್ನು ಮುಂದೆ ನಿಮ್ಮ ತಮ್ಮ ರಾಜ್ಯನನ್ನು ನೌಕರಿಯಿಂದ ಡಿಸ್ಮಿಸ್ ಮಾಡಿಸಿ, ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಆ ಜಮೀನ್ದಾರನನ್ನು ಮರ್ಡರ್ ಮಾಡಿ ಆಮೇಲೆ ನಿನ್ನ ಕತೆ ಮುಗಿಸುತ್ತೇನೆ ಮಗನೇ. ಬರ್ತೇನೆ. ಸಿಂಗಾರ ಬರ್ತಾರ ಬಂಗಾರ ಮಾಮನ ಎದುರಿಗೆ ಕಾಂಡ ನನ್ನ ಕೇಪಾಗಿ ಸೋಮೇ.